ವಿಘ್ನ ನಿವಾರಕ ಮೊದಲ ಪೂಜಿತ ಲಂಬೋದರನನ್ನು ಗಲ್ಲಿ ಗಲ್ಲಿಯಲ್ಲೂ ಪೂಜಿಸಲಾಗ್ತಾ ಇದೆ. ಇಂದು ದೇಶದಾದ್ಯಂತ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದ್ದು ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ಹಬ್ಬದ ಸಡಗರ ಸಂಭ್ರಮ ತುಸು ಜೋರಾಗಿನೇ ಇದೆ. ಗಣೇಶನ ದೇಗುಲಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗ್ತಾ ಇದ್ದು ಬೆಳಗ್ಗೆಯಿಂದನೇ ಭಕ್ತರು ಹರಿದು ಬರ್ತಾ ಇದ್ದಾರೆ. ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಮುಖ್ಯವಾಗಿ 8ನೇ ಕ್ರಾಸಿನ ಗಣಪತಿ ದೇವಸ್ಥಾನ, ವಿಘ್ನ ವಿನಾಯಕ ದೇವಸ್ಥಾನ, ಅಪಾರವಾದಂಥ ನಂಬಿಕೆ ಇರುವಂಥ ಈ ದೇವಸ್ಥಾನದಲ್ಲಿ ಸಮಸ್ತ ಜನತೆನೂ ಇಲ್ಲಿ ಬಂದು ವಿನಾಯಕನ ಚತುರ್ಥಿಯನ್ನು ಸ್ವಾಮಿಯ ದರ್ಶನ ಮಾಡೋ ಮೂಲಕ ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಮತ್ತು ಇಲ್ಲಿಯ ವಿಘ್ನೇಶ್ವರನ ಮೊರೆ ಬಂದಾಗ ಎಲ್ಲ ವಿಘ್ನಗಳು ಎಸ್ ಸ್ಥಳದಿಂದ ಅಂದರೆ ಮಲ್ಲೇಶ್ವರಂನ ದೊಡ್ಡ ಗಣಪತಿ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಪ್ರಿಯಾಂಕಾ ಮತ್ತೊಮ್ಮೆ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿ ಏನೇನು ಸಂಭ್ರಮ ಇದೆ ಮತ್ತೊಮ್ಮೆ ನಾವು ವಿಚಾರ ಮಾಡೋಣ. ಪ್ರಿಯಾಂಕಾ, ಈಗಾಗಲೇ ಸಾಕಷ್ಟು ಜನ ಭಕ್ತರು ನೆರೆದಿದ್ದಾರೆ. DCM ಅಶ್ವಥ್ ನಾರಾಯಣ್ ಕೂಡ ಸ್ಥಳದಲ್ಲಿದ್ದಾರೆ. ಸೊ ಯಾವೆಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಭಕ್ತರು ಏನು ಹೇಳ್ತಾರೆ ಗಣೇಶ ಹಬ್ಬದ ಪರವಾಗಿ ಅಂತ? ನಾನೀಗ ಇರುವಂತಹದ್ದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇದ್ದೀನಿ. ಇಲ್ಲಿ ಇದು ಒಂದು ಪುರಾತನ ದೇವಸ್ಥಾನ ಆಗಿದ್ದು ಇಲ್ಲಿ ಸುಮಾರು ವರ್ಷಗಳಿಂದ ಗಣಪತಿಯ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಇಲ್ಲಿಯೂ ಕೂಡ ನೀವು ನೋಡ್ತಾ ಇರ್ಬೋದು, ಗಣಪತಿಗೆ ಇಲ್ಲಿ 2000 ಲೀಟರ್ ಹಾಲಿನಲ್ಲಿ ಅಭಿಷೇಕ ಮಾಡಲಾಗಿದೆ. ಇದರ ಜೊತೆಗೆ 500 ಲೀಟರ್ ಮೊಸರಲ್ಲಿ ಗಣಪತಿಗೆ ಅಭಿಷೇಕ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಸುಮಾರು ಪೂಜೆ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ, ನಡೆದಿವೆ. ಹಾಗೂ 9 ಗಂಟೆಗೆ ಇಲ್ಲಿ ಅಭಿಷೇಕ ಆಗಿದೆ. ಇನ್ನು ಇದರ ಜೊತೆಗೆ ಪಂಚಾಮೃತಗಳಿಂದ ದೇವರಿಗೆ ಅಭಿಷೇಕ ಮಾಡಲಾಗಿದೆ. ಬೆಣ್ಣೆ ಆಗಿರ್ಬೋದು, ಮೊಸರಾಗಿರ್ಬೋದು, ಅರಿಶಿನ ನೀರಾಗಿರ್ಬೋದು ಅಥವಾ ಕುಂಕುಮ ನೀರಾಗಿರ್ಬೋದು, ಹಲವಾರು ರೀತಿಯಲ್ಲಿ ಅಭಿಷೇಕ ಮಾಡಿದೆ, ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ. ಇನ್ನು ಇಲ್ಲಿ ಭಕ್ತಾದಿಗಳಂತಲೇ ಸುಮಾರು ಬೆಳಗ್ಗೆ 3:45ಕ್ಕೆ ಇಲ್ಲಿ ದೇವರ ದರ್ಶನ ಶುರುವಾಗಿದ್ದು 10 ಗಂಟೆಯವರೆಗೆ ಇಲ್ಲಿ ದೇವರ ದರ್ಶನ ಕಲ್ಪಿಸಿಕೊಡಲಾಗಿದೆ. ಇನ್ನು ಇದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ಏನು ಅಂತಂದರೆ ಅಲಂಕಾರವನ್ನು ದೇವರಿಗೆ ಹಲವಾರು ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ನೀವು ನೋಡ್ಬೋದು, ದೇವರಿಗೆ ನೋಟಿನ ಅಲಂಕಾರ ಮಾಡಿದ್ದಾರೆ, ಬೆಳ್ಳಿಯ ಒಂದು ಕವಚಗಳನ್ನು ಹಾಕಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. 10 ರೂಪಾಯಿಗಳ ನೋಟಿನಲ್ಲಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಮೋದಕ ಪ್ರಿಯನಿಗೆ ಇಲ್ಲಿ ಮೋದಕ ದೊಡ್ಡದಾದ ಒಂದು ಮೋದಕನ ಇಟ್ಟಿದ್ದಾರೆ. ಇದರ ಜೊತೆಗೆ ದೇವರಿಗೆ ನಮ್ಮ ಟ್ರಸ್ಟಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಅವರಿಗೆ ಹೇಗೆ ಈ ಒಂದು ವಿಶೇಷವಾಗಿ ಈ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅಂತ. ಸರ್ ನಮಸ್ತೆ, ಮೊದಲನೇದಾಗಿ ನಿಮಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹಬ್ಬದಲ್ಲಿ ಹೇಗೆ ನೀವು ಆಚರಿಸ್ತೀರಿ? ಈಗ ಈ ಸರಿ ಬಹಳ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ಜನ ಭಾನುವಾರ ಸೋಮವಾರ ರಜಾ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬಂದು 6 ಲಕ್ಷ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಭಕ್ತರು ಬದ್ದು ಹೋಗ್ತಾರೆ, ಅವರಿಗೆಲ್ಲ ಮುಜರಾಯಿ ಇಲಾಖೆಯಿಂದ ಪ್ರಸಾದ ಮತ್ತು ಭಕ್ತಾದಿಗಳಿಂದ ಧರ್ಮದರ್ಶಿಗಳು ಮತ್ತು ದೇವಸ್ಥಾನ ದರ್ಶಕರು ಎಲ್ಲ ಸೇರಿ ಇವತ್ತು ಬಹಳ ಅದ್ಧೂರಿಯಾಗಿ ಈ ವರ್ಷ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮಳೆ ರೈಟು ಕನ್ನಿಕುಪ್ಪ ಕೊಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬದ ಇಡೀ ಕರ್ನಾಟಕ ಜನತೆಗೆ ಒಳ್ಳೇದಾಗಲಿ ಅಂತೇಳಿ, ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಸ್ವಾಮಿ ದಯದಿಂದ ನಮಗೆ ಒಂದು ಅವಕಾಶ ಕೊಟ್ಟದ್ದು ಅಂತ ಎಲ್ಲ ಎಚ್ ಕೆಂಪಣ್ಣ ಮಾಜಿ ಧರ್ಮದರ್ಶಿ. ಓಕೆ ಸರ್, ಇನ್ನು ಭಕ್ತಾದಿಗಳಿಗೆ ಯಾವ ರೀತಿಯಾದ ದೇವರಿಗೆ ದರ್ಶನದ ವ್ಯವಸ್ಥೆ ಮಾಡಿದ್ದೀರಾ? ನಾವು ಭಕ್ತಾದಿಗಳಿಗೆ ಬರೋರಿಗೆಲ್ಲ ಒಂದು ಲೈನಲ್ಲಿ ಬಂದು ಅವರು ನೋಡ್ಕೊಂಡು ಹೋಗೋದಕ್ಕೆ ಪ್ರಸಾದ ಮತ್ತು ಉದ್ಯೋಗ ಎಲ್ಲ ಕೊಡ್ತೀವಿ. ಬಂದೋಬಸ್ತ್ ಇದೆ, ಎಲ್ಲ ಇದೆ, ಯಾವುದೇ ಚೈನು ತೆಗೆರೆ ತಂಟೆ ತಗರ ಇಲ್ಲ, ಎಲ್ಲರೂ ಚೆನ್ನಾಗಿ ಭಕ್ತರು ನೋಡಿಕೊಂಡು ಅದು 2 ದಿವಸಗಳ ಕಾಲ ಹೆಚ್ಚಿನ ಜನಸಂಖ್ಯೆಯಲ್ಲಿ 10 ಲಕ್ಷದ ಮೇಲೆ ಬರ್ತಾರೆ ಜನ. ಎಸ್ ಗುರುಪ್ರಸಾದ್, ಇದು ಇಲ್ಲಿನ ಟ್ರಸ್ಟಿಯರ ಮಾತಾಗಿತ್ತು. ಏನು ಅಂತ ಅಂದರೆ ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದೆ ಅಂತೆ ಇಲ್ಲಿ ದರ್ಶನವನ್ನು ಕಲ್ಪಿಸಿಕೊಡಲಾಗಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ ಮಾಹಿತಿಗೆ.